ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನಿವೃತ್ತ ಸರ್ಕಾರಿ ನೌಕರರ ಸಂಘದ 2020-21 ಸಾಲಿನ ಮಹಾಸಭೆಯು ಕುಶಲನಗರದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ನಿವೃತ್ತ ಹಿರಿಯ ಐಎಫ್ಎಸ್ ಅಧಿಕಾರಿ ಸಿದ್ದಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಲನಗರ ಪಟ್ಟಣದಲ್ಲಿ ಸಂಘದ ಸ್ವಂತ ಕಚೇರಿಗಾಗಿ ನಿವೇಶನದ ಅಗತ್ಯತೆ ಇದ್ದು ನಿವೇಶನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಆರೋಗ್ಯ ವಿಮೆ ಹಾಗೂ ರೂಪಾಯಿ 5,000 ಮರಣ ನಿಧಿ ಸ್ಥಾಪಿಸಲು ಸದಸ್ಯರ ಒಮ್ಮತದ ಮೇರೆಗೆ ತೀರ್ಮಾನಿಸಲಾಯಿತು. ಸಂಘದ ಬೆಳವಣಿಗೆ ದೃಷ್ಟಿಯಿಂದ ಸದಸ್ಯತ್ವ ಅಭಿಯಾನ ಕೈಗೊಂಡು ನಿವೃತ್ತ ಎಸ್ಸಿಎಸ್ಟಿ ನೌಕರರನ್ನು ಸದಸ್ಯರಾಗಿ ಮಾಡಿಕೊಳ್ಳಲು ತೀರ್ಮಾನ ಕೈಗೊಳ್ಳಲಾಯಿತು. ಎಲ್ಲ ಸದಸ್ಯರು ವಾರ್ಷಿಕ 5,000 ನವೀಕರಣ ಶುಲ್ಕ ಪಾವತಿಸಲು ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಯುಟಿ ರಾಮಯ್ಯ ಕಳೆದ ಸಾಲಿನ ವಾರ್ಷಿಕ ವರದಿ 2022-23 ಸಾಲಿನ ಮುಂಗಡ ಕ್ರಿಯಾ ಯೋಜನೆಯನ್ನು ಸಭೆಗೆ ಮಂಡಿಸಿದರು. ಖಜಾಂಚಿ ನಿಂಗರಾಜು ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿ ಅನುಮೋದನೆ ಪಡೆದರು. ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಸ್ವಂತ ಕಚೇರಿಯ ಅಗತ್ಯವಾಗಿದ್ದು ಎಲ್ಲ ಸದಸ್ಯರು ಆರ್ಥಿಕ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಸಂಘದ ಕಚೇರಿ ಆವರಣದಲ್ಲಿ ಗ್ರಂಥಾಲಯ ಸ್ಥಾಪನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ಕೇಂದ್ರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಎಸ್ಸಿ ಎಸ್ಟಿ ನೊಂದ ಜನರಿಗೆ ನೆರವು ನೀಡುವುದು ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯ ಸಹಕಾರ ನೀಡಲು ಸಂಘದ ವತಿಯಿಂದ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಸಂಘದ ಕಾರ್ಯಕಾರಿ ಸಮಿತಿಗೆ ಸಿದ್ದಪ್ಪ, ಬಿಸಿ ರಾಜು, ಯುಟಿ ರಾಮಯ್ಯ, ನಿಂಗರಾಜು, ಗಣೇಶ್, ರಾಮಚಂದ್ರಮೂರ್ತಿ, ಪಾರ್ವತಮ್ಮ, ಕಮಲಮ್ಮ, ಎಎಸ್ ಜೋಯಪ್ಪ, ಎಸ್ಪಿ ಜಯಪ್ಪ, ಟಿಎಸ್ ಗೋವಿಂದಪ್ಪ, ಗಂಗಾಧರ್, ಬೆಳ್ಯಪ್ಪ ಸೇರಿದಂತೆ 15 ಸದಸ್ಯರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭ ಸಂಘದ ಹಿರಿಯ ಸದಸ್ಯ ಬಿಸಿ ರಾಜು ಅವರನ್ನು ಸನ್ಮಾನಿಸಲಾಯಿತು. ಅಲ್ಲಿ ತಿಳಿದು ಬಂತು, ಈ ನಿವೇಶನ ಪಡೆಯೋದಕ್ಕೆ ಈಗ ಕುಶಾಲನಗರ ಒಂದು ತಾಲೂಕು ಕೇಂದ್ರವಾಗಿ ಇದೆ. ಇದರ ಕಂದಾಯ ಇಲಾಖೆಯಲ್ಲಿ ಇದ್ದಂತ ಅವರು ಕೂಡ ನಮ್ಮ ಸದಸ್ಯರೇ ಆಗಿದ್ದಾರೆ. ಆದ್ರಿಂದ ADLR ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇವರ ಮುಖಾಂತರ ಮ್ಯಾಪ್ ಅನ್ನು ತರಿಸಿ ತಹಸೀಲ್ದಾರರ ಮುಖಾಂತರ ಒಂದು ನಿವೇಶನವನ್ನು ಪೈಸಾರಿ ಜಾಗದಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೇಳಿಕೊಂಡು ಒಂದು ನಿವೇಶನ ಪತ್ತೆ ಮಾಡಿ ಈ ಸಂಘಕ್ಕೆ ಒಂದು ಭವನ ಕಟ್ಟೋದಕ್ಕೆ ಒಂದು ಏರ್ಪಾಟು ಮಾಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಪೂರ್ಣಾವಧಿ ಸದಸ್ಯರು ಮೃತಪಟ್ಟರೆ ಸಂಘದಿಂದ ಇದು ಪ್ರಪೋಸಲ್ ಈ ಸರಿಗೆ 5,000 ನೀಡಲು ಮಹಾಸಭೆಯಲ್ಲಿ ತೀರ್ಮಾನಿಸಬೇಕಾಗಿದೆ. ಗ್ರಂಥಾಲಯ ಸ್ಥಾಪಿಸಿ ನಮ್ಮ ಜನಾಂಗಕ್ಕಾಗಿ ಹೋರಾಡಿದವರ ಜೀವನ ಚರಿತ್ರೆ ಪುಸ್ತಕ ಇರುವಂತಾಗಬೇಕು. ನಮ್ಮ ಜನಾಂಗದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹ ಧನ ಸಹಾಯ ಮಾಡಬೇಕು. ಗ್ರಾಮ ಮಟ್ಟದಲ್ಲಿ ನಮ್ಮ ಜನಾಂಗ ನಮ್ಮ ಸಮಾಜದವರಿಗೆ ಮತ್ತೆ ಹೋರಾಡಿದ ಸಮಾಜ ಸುಧಾರಕರಿಗೆ ಬಗ್ಗೆ ಅರಿವು ಮೂಡಿಸುವುದು ಅಂದ್ರೆ ನಮ್ಮ ಏನು ಸಮಾಜ ಸುಧಾರಕರಿದ್ದಾರೆ, ಪೂಲೆ ಆದಿಯಾಗಿ ಅಂಬೇಡ್ಕರ್ ಅವರವರೆಗೂ ಅವರ ಅವರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಗ್ರಾಮಗಳಲ್ಲಿ ಆಗಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಾಗಿದೆ.